स्वागत मैडम, हार्दिक वेलकम। ज्योति कुलकर्णी मैम, हार्दिक वेलकम। ममता देवराज मैम, हार्दिक वेलकम। ಆಮೇಲೆ ಶಿಷ್ಯರು ಗುರುಗಳಿಗೆ ಯಾವ ರೀತಿ ಒಂದು ಔದಾರ್ಯ ಮತ್ತೆ
ಒಂದು ಪ್ರೀತಿನ ತೋರಿಸಬೇಕು ಅನ್ನೋದು ಅವರು ನಿಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ಆ ಸತ್ತು ಶಿಕ್ಷಣವು ನಿಮ್ಮ ಒಂದು ಡ್ರೋನ್ ಎಜುಕೇಷನ್ ಮುಖಾಂತರ ನಮ್ಮ ಕನ್ನಡದ ಎಲ್ಲ ಗ್ರಾಮೀಣ ಮತ್ತು ಎಲ್ಲ ಮಕ್ಕಳಿಗೆ ಸಿಗುವಂತಹದ್ದು ಆಗಲಿ ಅಂತ ನನ್ನ ಆಸೆ. ಹಾಗೆ ಎಜುಕೇಷನ್ ಸಿಸ್ಟಮ್ ಅಂಡ್ ಇಟ್ಸ್ ರಿಯಲಿ ವೆರಿ ಯೂಸ್ಫುಲ್ ಟು ಈಚ್ ಅಂಡ್ ಎವ್ರಿ ಒನ್, ಎಸ್ಪೆಷಲಿ ಫಾರ್ ರೂರಲ್ ಪೀಪಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಇಟ್ಸ್ ಅ ಗ್ರೇಟ್ ಪ್ಲೆಜರ್ ಫಾರ್ ಮೀ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ವಾನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದೇ ರೀತಿ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮದೇ ಫ್ರೀ ಇದ್ದ ಸಮಯದಲ್ಲಿ ನಾವು ಫ್ರೀಯಾಗಿ ಕ್ಲಾಸನ್ನು ಹೇಳ್ತಾ ಇರ್ತೇವೆ. ಇದೇ ರೀತಿ ರವಿಚಂದ್ರನ್ ಸರ್ ನಾವು ಎಲ್ಲ ಸೇರಿ ಇನ್ನೂ ಒಂದು ಸಮಾಜಕ್ಕೆ ಏನಾದರೂ ಕೊಡೋಣ ಅಂತೇಳಿ ಅವ್ರ ಟೀಮ್ನಲ್ಲಿ ನನ್ನನ್ನು ತೆಗೆದುಕೊಂಡು ಮುಂದಿಡ್ತಾ ಇದ್ದಾರೆ. ಒಂದು ಸಮಾಜಕ್ಕೆ, ಒಂದು ಉತ್ತಮ ಸಮಾಜಕ್ಕೆ ಏನಾದರೂ ಕೊಡೋಣ ಅನ್ನುವಂತಹ ವಿಚಾರ ನಮ್ಮದೇ ಇದೆ. ಪ್ಲಸ್ ಈ ದ್ರೋಣ ಅಕಾಡೆಮಿ ಇದೆ. ಈ ದ್ರೋಣ ಅಕಾಡೆಮಿ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮ್ಮ ಮೊದಲಿನ ಸರ್ಕಾರ ಮತ್ತು ಇವತ್ತು ಮುಂದೆ ಏನಾಗ್ತದಂದ್ರೆ ಮೂಲಭೂತ ಸೌಕರ್ಯಗಳು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ದೇವೆ. ಫಂಡಮೆಂಟಲ್ ಏನೇನು ಬೇಕು ನಮಗೆ ಮೂಲಭೂತ ಸೌಕರ್ಯಗಳು ಅಂದ್ರೆ ರೋಟಿ, ಕಪ್ಪಡ, ದುಕಾನ್ ಬೇಕಾದ ಅಂದ್ರೆ ಆಹಾರ, ವಸತಿ ಮತ್ತು ಬಟ್ಟೆ, ಇವು ಮೂಲಭೂತ ಸೌಕರ್ಯಗಳು ಅಂತ ನಮ್ಮಲ್ಲೇ ಮೊದಲಿಂದ ಕಟ್ಕೊಳ್ತಾ ಬಂದಿದ್ದೇವೆ. ಆದ್ರೆ ನನ್ನ ಪ್ರಕಾರ ಇವೆಲ್ಲಕ್ಕಿಂತಲೂ ಒಂದು ಏನಾದರೂ ಅದ್ಭುತವಾದಂತಹ ಸಮಾಜದಲ್ಲಿ ಮೂಲಭೂತವಾಗಿ ಎಲ್ಲರಿಗೂ ಬೇಕು ಅಂತಂದ್ರೆ ಅದು ಎಜುಕೇಷನ್, ಓಕೆ, ಶಿಕ್ಷಣ. ಯಾಕಂದ್ರೆ ನಾನು ಯಾವಾಗಲೂ ಈ ರೋಟಿ, ಕಬ್ಬ, ದುಕಾನ್ ಇದಕ್ಕೆ ಯಾವತ್ತೂ ಬೆನ್ನತ್ತಿಲ್ಲ, ಶಿಕ್ಷಣಕ್ಕೆ ಬೆನ್ನತ್ತಿದೆ. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಇಲ್ಲಿಯವರೆಗೆ ಎಲ್ಲ ಹಂತವನ್ನು ದಾಟಿದ್ದೇನೆ. ಸಮಾಜದ ಕಟ್ಟ ಕಡೆಯ ಹುದ್ದೆಯಿಂದನೂ ಸಮಾಜದ ಅತ್ಯುನ್ನತ ಹುದ್ದೆಯವರೆಗೂ ನಾನು ಬಂದಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾವು ಯಾವತ್ತೂ ರೋಟಿ, ಕಬ್ಬ, ದುಕಾನ್ ಮಕಾನ್ ಇದ್ರ ಬಗ್ಗೆ ನಾವು ತಲೆ ಕಾಡ್ಸೋದಿಲ್ಲ. ಅಂದ್ರೆ ನಾವು ಅತ್ಯಂತ ಮಕಾನ್, ಸಾರಿ ಮಕಾನ್ ಅಂದ್ರೆ ಹಿಂದಿ ಒಳಗೆ ಸ್ವಲ್ಪ ಹೇಳೋ, ಅದು ಅತ್ಯುನ್ನತ ಒಂದು ಸ್ಥಾನವನ್ನು ಸಮಾಜದಲ್ಲಿ ನೀಡ್ತದೆ ಅನ್ನುವಂತಹ ಒಂದು ಮುಖ್ಯ ಸಾಕ್ಷಿನೇ ಇಲ್ಲಿರುವಂತಹ ಎಲ್ಲ ಗಣ್ಯರನ್ನ ನೋಡಿ ನಮ್ಗೆ ಅನಿಸ್ತದೆ. ಹಲವಾರು ಜನ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಗಳಿಂದ ಬಂದಿರ್ತಾರೆ. ಅಂದ್ರೆ ಶಿಕ್ಷಣಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಶಿಕ್ಷಣ ಅಂದ್ರೆ ಒಂದು ಸಾಮಾನ್ಯವಾದಂತಹ ಶಬ್ದವಲ್ಲ, ಅದೊಂದು ದೊಡ್ಡ ಶಕ್ತಿ ಉಳ್ಳಂತಹ ಶಬ್ದ. ಯಾಕಂದ್ರೆ ಇಡೀ ಜಗತ್ತನ್ನೇ ಈ ಜ್ಞಾನ ಎಂಬುದು ಆಗ್ತಾ ಇದೆ. ಮೊದಲು ಆಗ್ತಾ ಇತ್ತು, ಈಗ ಆಗ್ತಾ ಇದೆ. ಇವತ್ತು ಇವತ್ತಿಗಾದ್ರೂ ಬೌದ್ಧ ಧರ್ಮ ವಿಶ್ವದ 1/3 ಜನಸಂಖ್ಯೆಯನ್ನ ಬೌದ್ಧ ಧರ್ಮದ ಅನುಯಾಯಿಗಳಿದ್ದಾರೆ. ಪ್ಲಸ್ ಬೌದ್ಧ ಧರ್ಮದ ವಿಚಾರಗಳು, ಬುದ್ಧನ ವಿಚಾರಗಳು ಆಗ್ತಾ ಇದ್ದಾವೆ. ಒಬ್ಬ ರಾಜ ಆಗಿದ್ದಂದ್ರೆ ಬುದ್ಧ, ಒಬ್ಬ ರಾಜ ಆಗಿದ್ದಂದ್ರೆ ಅವನು ಮರಣ ಹೊಂದಿದ ನಂತರ ಆ ಸಾಮ್ರಾಜ್ಯ ಅಲ್ಲಿ ಮುಗಿದು ಹೋಗ್ತಾ ಇತ್ತು. ಆದ್ರೆ ಆ ರಾಜತನವನ್ನ ಬಿಟ್ಟು ಯಾವಾಗ ಮನೆಗೆ ಬಂದು ಇಡೀ ಜಗತ್ತಿಗೆ ಬೆಳಕನ್ನು ಚೆಲ್ತಾರೆ, ಇಡೀ ಜಗತ್ತಿಗೆ ಜ್ಞಾನವನ್ನು ನೀಡ್ತಾರೆ, ಆ ಜ್ಞಾನ ಇವತ್ತಾದ್ರೂ ಇದೆ. ಜಗತ್ತಿನ 1/3 ಜನಸಂಖ್ಯೆಯನ್ನು ನಾವೇ ಆಡ್ತಾ ಇದ್ದೇವೆ. ಯಾರು ಭಾರತೀಯರು ಆಡ್ತಾ ಇದೀವಿ ಅನ್ನಾಗಿದ್ರೆ ಅರ್ಥ ಅಂದ್ರೆ ಒಂದು ಬೇಲಿಲ್ಲ ಅಷ್ಟೇ, ಜ್ಞಾನಕ್ಕೆ ಯಾವುದೇ ಬೇಲಿ ಇಲ್ಲ. ಈಗ ಮೊನ್ನೆ ನೋಡ್ಬೇಕಾದ್ರೆ ಎಲೆನ್ ಮಸ್ಕ್ ಅನ್ನೋ ಒಂದ ಗ್ರಹಕ್ಕೆ ಒಂದು ಜನರನ್ನ ಕರೆದುಕೊಂಡು ಹೋಗುದು ತರುವಂತಹ ವಿಚಾರವನ್ನು ಮಾಡ್ತಾ ಇದ್ದಾರೆ ಎಲೆನ್ ಮಸ್ಕ್. ಈ ಶಿಕ್ಷಣಕ್ಕೆ ಇಷ್ಟೊಂದು ದೊಡ್ಡ ಶಕ್ತಿ ಇದೆ. ಅಂತಹ ಶಕ್ತಿ ತುಂಬುವ ಕೆಲಸವನ್ನ ಈ ದ್ರೋಣ ಮತ್ತು ಹಲವಾರು ಸಂಸ್ಥೆಗಳು ಮಾಡ್ತಾ ಇದಾವೆ. ಓಪನ್ ಮಾಡಿ ಎಲ್ರಿಗೂ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಬಾಲಕಿಯ ಮೇಡಮ್, ಎಜುಕೇಷನ್ ಅಂದ್ರೆ ತುಂಬಾ ಅದರ ಬಿಸ್ನೆಸ್ ಆಗ್ಲಿದೆ. ಸೊ ಆ ಇಂಥ ಒಂದು ಸಂದರ್ಭದಲ್ಲೂ ಸಹ ಒಂದು ಮಿಡಲ್ ಕ್ಲಾಸ್ ಪೀಪಲ್ಗೆ ಅಥವಾ ತುಂಬಾ ಬಡ ಮಕ್ಕಳಿಗೆ ಇದು ಉಪಯೋಗ ಆಗಲಿ ಅಂತ ಮಾಡ್ತಾ ಕೆಲಸ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ರಿಗೂ ಉಪಯೋಗ ಆಗಲಿ, ಇದನ್ನ ಯಾರು ಕೂಡ ಮಿಸ್ ಮಾಡ್ಕೊಂಡೆ ಇಂಥ ಉಪಯೋಗನ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ನಿಮ್ಮ ಜೊತೆ ಖಂಡಿತವಾಗ್ಲೂ ಈ ಒಂದು ಸಂಸ್ಥೆಯಲ್ಲಿ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.